ಮಹಾಭಾರತದ ಕತೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕತೆ ಸತ್ಯವತಿ ಮತ್ತು ಶಂತನು. ಶಂತನು ಮಹಾರಾಜನು ಒಂದು ರಾಜ್ಯದ ದೊರೆಯಾಗಿದ್ದನು. ಅವನ ಜೊತೆ ಈಗ ಯುವರಾಜನಾಗಿ ದೇವವ್ರತನಂತಹ ಮಗನಿದ್ದನು. ಆದರೂ ಅವನ ಮನಸ್ಸಿಗೆ ನೆಮ್ಮದಿಯಿರಲಿಲ್ಲ. ಒಂಟಿತನ ಅವನನ್ನು ಕಾಡುತ್ತಿತ್ತು. ಈಗ ಅವನು ಹೆಚ್ಚಾಗಿ ಕಾಡಿನಲ್ಲೇ ಕಾಲ ಕಳೆಯುತ್ತಿದ್ದನು. ಒಂದು ದಿನ ಯಮುನಾ ನದಿ ತೀರದ ಬಳಿ ಹೋಗುತ್ತಿದ್ದಾಗ ಒಂದು ಅದ್ಭುತವಾದ ಸುವಾಸನೆ ತೇಲಿಬಂತು. ಆ ಕಾಡು ಪ್ರದೇಶದಲ್ಲಿ ಸುವಾಸನೆಯನ್ನು ಬೀರುವ ಪುಷ್ಪಗಳು ತುಂಬಿದ ಮರಗಳಿಗೇನೂ ಕೊರತೆ ಇರಲಿಲ್ಲ. ಆದರೆ ಈ ಸುಗಂಧವೇ ಬೇರೆ ರೀತಿಯದ್ದಾಗಿತ್ತು. ಅದು ಯಾವ ದಿಕ್ಕಿನಿಂದ ಬರುತ್ತಿರಬಹುದು ಎಂದು ಹುಡುಕಿಕೊಂಡು ಹೋದಾಗ ರಾಜನು ಅಲ್ಲೇ ಯಮುನಾ ತೀರದಲ್ಲಿ ಅತ್ಯಂತ ರೂಪವತಿಯಾದ ಹುಡುಗಿಯೊಬ್ಬಳು ದಡದಲ್ಲಿ ದೋಣಿಯನ್ನು ಕಟ್ಟಿಹಾಕುತ್ತಿದ್ದುದನ್ನು ಕಂಡನು. ಅವಳು ಯಾರೆಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಈ ಯಮುನಾ ತೀರದಲ್ಲಿ ದೋಣಿಯನ್ನು ಕಟ್ಟಿಹಾಕುತ್ತಿರುವ ನೀನು ಯಾರೆಂದು ಕೇಳಬಹುದೇ ಎಂದು ಕೇಳಿದನು. ಆಗ ಅವಳು, ನಾನು ಇಲ್ಲಿರುವ ಬೆಸ್ತರ ರಾಜನ ಮಗಳು. ಯಮುನಾ ನದಿಯನ್ನು ದಾಟಬೇಕೆನ್ನುವವರನ್ನು ದಡದಿಂದ ದಡಕ್ಕೆ ಕರೆದುಕೊಂಡು ಹೋಗುವುದೇ ನನ್ನ ಕೆಲಸ ಎಂದಳು. ರಾಜನು ನೇರವಾಗಿ ಅವಳ ತಂದೆಯ ಬಳಿಗೆ ಹೋಗಿ, ನಾನು ಹಸ್ತಿನಾಪುರದ ರಾಜ ಶಂತನು. ನಿನ್ನ ಮಗಳನ್ನು ಮದುವೆಯಾಗಬೇಕೆಂದಿದ್ದೇನೆ. ನಿನಗೆ ಒಪ್ಪಿಗೆಯೇ ತಿಳಿಸಬೇಕು ಎಂದು ಕೇಳಿದನು. ಅದನ್ನು ಕೇಳಿದ ಬೆಸ್ತರ ರಾಜನು, ದೊರೆಯೇ, ನಿನ್ನಂತಹ ಮಹಾರಾಜರನ್ನು ಮದುವೆಯಾಗಲು ಖಂಡಿತವಾಗಿಯೂ ನನ್ನ ಮಗಳು ಪುಣ್ಯ ಮಾಡಿರಬೇಕು. ಆದರೆ ನನ್ನದೊಂದು ಕೋರಿಕೆ, ನನ್ನ ಮಗಳಿಗೆ ಹುಟ್ಟುವ ಮಗನೇ ಮುಂದೆ ರಾಜನಾಗಬೇಕು ಎಂದನು. ರಾಜನು ಈ ಕೋರಿಕೆಗೆ ಕೂಡಲೇ ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಮನೆಯಲ್ಲಿ ದೇವವ್ರತನಂತಹ ಹಿರಿಯ ಮಗನಿದ್ದಾನೆ. ಈ ಬೆಸ್ತರ ರಾಜನ ಮಾತಿಗೆ ಒಪ್ಪುವುದು ಹೇಗೆ ಎಂದುಕೊಳ್ಳುತ್ತಾ ರಾಜನು ಅರಮನೆಗೆ ಹಿಂದಿರುಗಿದನು. ರಾಜ ಏನೋ ಯೋಚನೆಯಲ್ಲಿರುತ್ತಾನೆ. ಅವನು ಈಗ ಮೊದಲಿನಂತಿಲ್ಲ ಎನ್ನುವುದನ್ನು ಮಗ ದೇವವ್ರತ ಗುರುತಿಸಿದ. ಈಗ ರಾಜನಿಗೆ ಭೇಟಿಯಲ್ಲೂ ಆಸಕ್ತಿ ಇರಲಿಲ್ಲ. ಒಂದು ದಿನ ದೇವವ್ರತನು ತಂದೆಯನ್ನು, ತಂದೆಯೇ, ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಾಗಿದೆ. ಯಾವ ಶತ್ರುಗಳ ಭಯವೂ ಇಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ಏನೋ ಯೋಚನೆ ನಿನ್ನನ್ನು ಕಾಡುತ್ತಿದೆ. ಏನದು? ನನ್ನಲ್ಲಿ ಹೇಳಬಾರದೆ ಎಂದು ಕೇಳಿದನು. ಆಗ ಶಂತನು, ಮಗು, ನನಗೀಗ ಒಂದೇ ಯೋಚನೆ. ನನಗೆ ನೀನು ಒಬ್ಬನೇ ಮಗ. ನೀನು ದೀರ್ಘಾಯುಷಿ ನಿಜ, ಆದರೂ ಒಂದೊಂದು ಸಲ ಭಯವಾಗುತ್ತದೆ. ಮತ್ತೆ ನಿನಗೆ ಒಬ್ಬಿಬ್ಬರು ತಮ್ಮಂದಿರಿದ್ದರೆ ಚೆನ್ನ ಅಲ್ಲವೇ ಎನ್ನಿಸುತ್ತದೆ ಎಂದನು. ದೇವವ್ರತ ತುಂಬ ಸೂಕ್ಷ್ಮ ಬುದ್ಧಿಯವನು. ಅವನು ನೇರವಾಗಿ ರಾಜರಿಗೆ ಹತ್ತಿರವಾಗಿದ್ದ ಮಂತ್ರಿಯ ಬಳಿಗೆ ಹೋಗಿ ವಿಷಯವೇನೆಂದು ವಿಚಾರಿಸಿದ. ಅವನಿಂದ ವಿವರಗಳೆಲ್ಲ ತಿಳಿದವು. ಕೂಡಲೇ ಆ ಮಂತ್ರಿಯನ್ನು, ಇನ್ನಿತರ ಕೆಲವು ಆಪ್ತರನ್ನು ಕರೆದುಕೊಂಡು ಬೆಸ್ತರ ರಾಜನ ಬಳಿಗೆ ಹೋಗಿ ತಾನು ಆ ಜೀವ ಪರ್ಯಂತ ಮದುವೆಯಾಗುವುದಿಲ್ಲ ಎಂದು ಪ್ರಮಾಣ ಮಾಡಿದನು. ಅವನ ಪ್ರತಿಜ್ಞೆಯನ್ನು ಕೇಳಿದ ಮೇಲೆ ಬೆಸ್ತರ ರಾಜನು ತನ್ನ ಮಗಳು ಸತ್ಯವತಿಯನ್ನು ಶಂತನುವಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪಿದನು. ಮದುವೆ ವಿಜೃಂಭಣೆಯಿಂದ ನಡೆಯಿತು. ನೆರೆದಿದ್ದ ಗುರು ಹಿರಿಯರೆಲ್ಲರ ದೇವವ್ರತನನ್ನು ಹೊಗಳಿದರು. ಅವನ ಪ್ರತಿಜ್ಞೆಯನ್ನು ಮೆಚ್ಚಿ ಇವನು ಭೀಷ್ಮ ಎಂದರು. ರಾಜನು, ನೀನು ದೀರ್ಘಾಯುಷಿಯಾಗು, ನೀನಾಗೆ ಅಪೇಕ್ಷಿಸಿದಾಗ ಮಾತ್ರ ನಿನಗೆ ಮರಣ ಬರಲಿ ಎಂದು ಹರಸಿದನು. ಈಗ ಎಲ್ಲರೂ ಒಂದು ಬಗೆಯ ನೆಮ್ಮದಿ ಪಡೆದು ಸುಖವಾಗಿದ್ದರು. ಮಹಾಭಾರತದ ಮುಂದಿನ ಕಥೆಯನ್ನು ನಂತರದ ವಿಡಿಯೋದಲ್ಲಿ ಕೇಳೋಣ. ತಮಗೆ ಈ ಕತೆ ಮೆಚ್ಚುಗೆಯಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.